ಗುಡ್ ಆಫ್ಟರ್ನೂನ್ ಮಕ್ಕಳೇ, ಇವತ್ತು ನಡೆದ 19 ಜುಲೈ 2021 ನಡೆದ ವಿಜ್ಞಾನ SSLC ವಾರ್ಷಿಕ ಪರೀಕ್ಷೆಯ ಕೀ ಆನ್ಸರ್ಗಳು ಇದು ಬದಲಾವಣೆಗಳಪ್ಪಟ್ಟಿರ್ತದೆ. ಇದು ನನ್ನ ಅನಿಸಿಕೆಗೆ ಒಂದು ಕೀ ಆನ್ಸರ್ ಬಿಡ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಓಕೆ, ನೆಕ್ಸ್ಟ್ ಒಂದನೇದು ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುಜ್ಜನಕ. ಎರಡು, 30 ಓಮ್ ಇರುವ ಹೊಂದಿರುವ ವಿದ್ಯುತ್ ದೀಪದ 6 ಓಮ್ ರೋಧವ ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್, ಇಲ್ಲಿ ಸೌರ ಕುಕ್ಕರ್ನ ಒಳಭಾಗ ಕಪ್ಪು ಬಣ್ಣವನ್ನು ಬೆಳೆಯಲು ಕಾರಣ ಏಕೆಂದರೆ ಹೆಚ್ಚು ಶಾಖವನ್ನು ಹೀರಿಕೊಳ್ಳಲು. ವಿದ್ಯುತ್ ಬಲ್ಮ ತಂತುಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್. ತಾಮ್ರದ ಆಯತಾಕಾರ ತಂತಿಯ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹಕದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಅರ್ಧ ಸುತ್ತಿಗೊಮ್ಮೆ. ಓಕೆ, ಒಂದು ಮಸೂರದ ಸಂಗಮ ದರವು +0.50 mm ಆದರೆ ಅದರ ಸಾಮರ್ಥ್ಯ ಮತ್ತು ವಿಧ ಅದು +2.0 mm ಆ್ಯಂಡ್ ಪೀನ ಮೊಸರು ಆಗಿರುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸುವ ಬಳಸುವ ಸಾಧನ ಯಾವುದಪ್ಪ ಅಂದರೆ ರಿಯೋಸ್ಟ್ಯಾಟ್. ಒಂದು ಸೊಲೆನಾಯ್ಡ್ ಒಳಭಾಗಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತದೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ ಒಳಭಾಗಲಿ ಕಾಂತಕ್ಷೇತ್ರವು ಏಕರೂಪವಾಗಿರುತ್ತದೆ. ಒಂದು ವಸ್ತುವನ್ನು ಪೀನ ಮೊಸರು ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ಆಪ್ಷನ್ ಎ ಮಿಥ್ಯ ನೇರ ಮತ್ತು ದೊಡ್ಡದಾಗಿರುತ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಪರಿವರ್ತಿಸುವ ಸಾಧನ ವಿದ್ಯುತ್ ಮೋಟಾರ್. ಓಮ್ ಎಂಬುದು ಇದರ ಎಸ್ ಐ ಏಕಮಾನ ರೋಧ. ಓಕೆ, ಪಿಯ ವಕ್ರೀಭವನ ಸೂಚ್ಯಾಂಕ 1.52, ಕ್ಯೂನ ವಕ್ರೀಭವನ ಸೂಚ್ಯಾಂಕ 1.44, ಆರ್ 2.42, ಎಸ್ 1.33. ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಯಾವ ಮಾಧ್ಯಮದಲ್ಲಿ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು? ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್, ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರದಲ್ಲಿ ಶಕ್ತಿಯ ಮೂಲ ಯಾವುದಪ್ಪ ಅಂದರೆ ನಿಯಂತ್ರಿತ ಸರಪಣಿ ಕ್ರಿಯೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಕೆಳಗಿನ ಪೀನ ಮೊಸರದ ಒಂದು ಗುಣ ಅದರ ಗುಣ ಏನಪ್ಪ ಅಂದರೆ ಡಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ಏನಾಗಿರ್ತದೆ ದಪ್ಪಾಗಿರ್ತದೆ. 55, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ, ಈ ಪ್ರೊಪೆನ್ಯಾಲದ ಅನುಸೂತ್ರ ಏನು? ಆಪ್ಷನ್ ಸಿ ಸರಿಯಾದ ಉತ್ತರ. CHO. ಓಕೆ ನೆಕ್ಸ್ಟ್, ಧಾತುಗಳ ಗುಂಪುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆ ಈ ನಿಯಮವನ್ನು ಪ್ರತಿಪಾದಿಸ್ಯಾರಪ್ಪ ಅಂದರೆ ಹೆನ್ರಿ ಮೋಸ್ಲೆ ಅನ್ನುವ ವಿಜ್ಞಾನಿ ಪ್ರತಿಪಾದಿಸಿದ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ, ಇದರಲ್ಲಿ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಯಾವುದಪ್ಪ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ZnFeCu. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಅದರ ಆವರ್ತ ಸಂಖ್ಯೆ ಎಷ್ಟಪ್ಪ ಅಂದರೆ 4. ಒಂದು ಬೆಂಜಿನ್ ಅಣುವಿನಲ್ಲಿರುವ ಒಟ್ಟು ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ ಫಸ್ಟ್ ಏಕಬಂಧ 9, ದ್ವಿಬಂಧಗಳು 3 ಸರಿಯಾದ ಉತ್ತರ. ಓಕೆ, ಅಂದರೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಸಾರಿತ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಸಂಕುಚಿತ ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಯಾವುದು? ಮೀಥೇನ್. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಆಗಿ ಬದಲಾಯಿಸುವ ವಸ್ತು ಜಠರದ ರಸ.
ಲೋಹದ ಸಲ್ಫೈಡ್ ಅದರನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಅದಪ್ಪ ಅಂದರೆ ಹುರಿಯುವಿಕೆ. ಹೆಕ್ಸಿನ್ ಮತ್ತು ಸೈಕ್ಲೋಹೆಕ್ಸೇನ್ಗಳ ಸಾಮಾನ್ಯ ಸೂತ್ರ C6H12. ತುರಿಕೆ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದಪ್ಪ ಅಂದರೆ ಮೆಥೇನೋಯಿಕ್ ಆಮ್ಲ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಪ್ಪ ಅಂದರೆ ಥೈರಾಕ್ಸಿನ್. ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ, ಅದು ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ದ್ವಿತೀಯ ಅನುವರ್ತನೆಗೆ ಉದಾಹರಣೆ. ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿ ಇವುಗಳಿಗೆ ಸರಿಯಾದ ಹೇಳಿಕೆ ಯಾವುದು? ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಯಾವುವು? ಸರಿಯಾದ ಹಂತಗಳು ಆಪ್ಷನ್ ಡಿ ಸರಿಯಾದ ಉತ್ತರ. ಪರಾಗಸ್ಪರ್ಶ, ನಂತರ ನಿಸೇಚನ ಆಕತಿ, ನಿಸೇಚನ ನಂತರ ಭ್ರೂಣಕತಿ, ನಂತರ ಬೀಜವಾಗಿ ಮಾರ್ಪಾಟಕ. ದೀಪಗಳು ಮತ್ತು ಫ್ಯಾನ್ಗಳ ಅನಾವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸುವ ಇದಕ್ಕೆ ಉದಾಹರಣೆ. ಮಿತ ಬಳಕೆ, ದುಂಡಾದ ಹಸಿರು ಮತ್ತು ಸುಕ್ಕಾದ ಹಳದಿ ಬೀಜವನ್ನು ಸಸ್ಯದ ಜೊತೆ ಸಂಕರಿಸಿದ F1 ಪೀಳಿಗೆಯಲ್ಲಿ ಬರುವಂಥ ಬೀಜಗಳು. ಬೀಜಗಳು ಯಾವುದಪ್ಪ ಅಂದರೆ ಆಪ್ಷನ್ ಸಿ, ದುಂಡಾದ ಮತ್ತು ಹಳದಿ ಬೀಜಗಳು ಹೊಂದಿರ್ತಾವೆ. ಓಕೆ, ಹಂಗಾರೆ ರಚನಾರೂಪಿ ಅಂಗಗಳು ಒಂದೇ ರಚನೆ ರಚನೆ ರೀತಿ, ಆದರೆ ಕಾರ್ಯ ವಿಭಿನ್ನ ರೀತಿಯಾಗಿರುತ್ತದೆ. ಓಕೆ, ಹಂಗಾರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಒಂದೇ ರೀತಿ ರಚನೆ ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಓಕೆ, ಮಾನವನ ದೇಹದ ಎಲ್ಲ ಭಾಗ ರಕ್ತವನ್ನು ಸಾಗಿಸುವ ರಕ್ತನಾಳ ಅಪಧಮನಿಗಳು. ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತದೆ, ಬಾಷ್ಪ ವಿಸರ್ಜನೆ. ಓಕೆ, ಹಂಗಾರೆ 72 ನರಕೋಶ ನಡುವೆ ಸಾರುವ ಮಧ್ಯಿರುವ ಅವಕಾಶವನ್ನು ನಾವೇನಂತೀವಪ್ಪ, ಸಂಸರ್ಗ ಎನ್ನುತ್ತೇವೆ. ಓಕೆ, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆ ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ, ಜರಾಯುವಿನ ಮೂಲಕ ಪಡೆಯುತ್ತದೆ. ಓಕೆ, ಹಂಗಾರೆ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ. ಮೂತ್ರ ವಿಸರ್ಜನಾ ನಾಳ ಇದು ಸಾಮಾನ್ಯವಾದ ಮಾರ್ಗ. ಈ ಕೆಳಗಿನಲ್ಲಿ ಯಾವುದು ಜಲಕೊಯ್ಲು ರಚನೆಗಳ ಉಪಯೋಗವಲ್ಲ, ಅಂತರ್ಜಲ ಮರ್ತಿ ಮಾಡುವಿಕೆ ಅಲ್ಲ. ಹಂಗಾರೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ, ಸೊಳ್ಳೆಗಳಿಗೆ ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುವುದು. ಒಂದು ಜೀವಿ ತನ್ನ ಜೀವಿತಾವಧಿಯ ಕಾಲದ ಅನುಭವವನ್ನು ಮುಂದಿನ ಪೀಳಿಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವೆಲ್ಲ ಏನಾಗಿರ್ತಾವೆ, ಗಳಿಸಿದ ಲಕ್ಷಣ ಇರ್ತಾವೆ. ಓಕೆ, ಹಾಗಾದ್ರೆ ಇಷ್ಟು ಸುಲಭವಾದ ಪ್ರಶ್ನೆ ಪತ್ರಿಕೆ ಇತ್ತು. ಇದನ್ನು ಕೇಳಿ ನೋಡು, ನಿಮ್ಮ ಆನ್ಸರ್ಗಳನ್ನು ಚೆಕ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.